ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ ಕರೆಮ್ಮ ವಿರುದ್ಧ ಶಿವನಗೌಡ ಕಾಂಪಿಟೇಷನ್ ಜೆಡಿಎಸ್ ಅಭ್ಯರ್ಥಿಗೆ ಜನಬಲವೇ ಬ್ರಹ್ಮಾಸ್ತ್ರ ಶಿವನಗೌಡ ಶಕ್ತಿ ಮುಂದೆ ದಳ ಗೆಲ್ಲುತ್ತ ಸೋಲುತ್ತ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹಳ ವಿಚಿತ್ರ ಇಲ್ಲಿ ಕರೆಮ್ಮ ಶಿವನಗೌಡ ಶಿವನಗೌಡಗೆ ಯಾವ ರೀತಿಯಲ್ಲೂ ಹಣದ ವಿಚಾರ ಕರೆಮ್ಮ ಸರಿಸಾಟಿ ಅಲ್ಲ ಕಂಪೇರೇ ಮಾಡಂಗಿಲ್ಲ ಕಾಸಿಲ್ಲ ಯಮನ ಹತ್ರ ಆದ್ರೆ ಜನಬಲ ಇದೆ ಹಠಮಾರಿ ನಾನ್ ಗೆಲ್ಲಬೇಕು ನಾನ್ ನಿಲ್ಲಬೇಕು ನಾನ್ ಓಡಾಡಬೇಕು ಅಂತ ಎಲ್ಲಾ ರೀತಿಯಲ್ಲೂ ಪ್ರಬಲವಾದಂತ ಶಿವನಗೌಡರಿಗೆ ಕರೆಮ್ಮ ಅವರಿಗೆ ಸವಾಲಾಗಿದೆ ದೇವದುರ್ಗದಲ್ಲಿ ಏನೋ ಬಿವಿ ನಾಯಕರು ಬಿಜೆಪಿಗೆ ಬರಲಾಗಿ ಮನವಿ ಬಿಜೆಪಿ ಕನೆಕ್ಟ್ ಆಗ್ಲಾಗಿ ಒಂದ್ ಸ್ವಲ್ಪ ನಿರಾಳ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಆದರೂ ಸಹ ಕರೆಮ್ಮ ವೇಗವನ್ನ ತಗ್ಸೋಕೆ ಸಾಧ್ಯ ಆಗಿಲ್ಲ ಶಿವನಗೌಡ ನಾಯಕ ಬಟ್ ಒಂದ್ ಸವಾಲ್ ಹಾಕಿದ್ರು ಶಿವನಗೌಡ ಜೆಡಿಎಸ್ ಮೂರು ಮೇಲೆ ಗೆದ್ರೆ ರಾಯಚೂರ್ನಾಗೆ ನಾನೇನೋ ಮೀಸೆ ಬೋಳ್ಸ್ಕೋತೀನೋ ತಲೆ ಬೋಳ್ಸ್ಕೋತೀನೋ ಮತ್ತೊಂದಿನ ಹೇಳಿದ್ರು ಅವರು ಆದರೆ ಅವರ ಕ್ಷೇತ್ರದಲ್ಲೇ ಜೆಡಿಎಸ್ ವೋಟರ್ ತಡೆಯಕ್ ಆಗ್ತಲ್ಲ ಅನ್ನೋ ಒಂದ್ ಮಾತಿದೆ ದೇವದುರ್ಗದಾಗೆ ದೇವದುರ್ಗದಾಗೆ ಕರೆಮ್ಮ ವರ್ಸಸ್ ಶಿವನಗೌಡ ಜೆಡಿಎಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿ ಕಳಗ ನಡೀತಾ ಇದೆ ಟಫ್ ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ ಟಫ್ ದೇವದುರ್ಗದಲ್ಲಿ ದೇವದುರ್ಗದಲ್ಲಿ ಒಳ ರಣರೋಚಕ ಎಸ್ ವೀಕ್ಷಕರು ನಿಮ್ ಪ್ರಕಾರ ದೇವದುರ್ಗದಲ್ಲಿ ಯಾರು ಗೆಲ್ತಾರೆ ಕರೆಮ್ಮನ ಶಿವನಗೌಡರ ಇಲ್ಲ ಮತ್ತಾರು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರಿದ್ದಾರೆ ಯಾರು ಭ್ರಷ್ಟರಲ್ಲ ಯಾರು ಲಂಚಕೋರರಲ್ಲ ಯಾರಿಗೆ ಒಂದು ರೀತಿ ದುರಂಕಾರ ಯಾವುದು ಯಾರಿಗಿಲ್ವೋ ಅಂಥವ್ರು ನೋಡಿ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ಹಣ ಇದ್ಯಾವುದನ್ನು ನೋಡಿದೆ ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿ ನಿಮಗೆ ಏನಾದರೂ ಅನುಕೂಲ ಮಾಡಬಲ್ಲರ ಅನ್ನೋದನ್ನ ನೋಡಿ ವೋಟ್ ಹಾಕಿ ಅವರನ್ನು ಗೆಲ್ಲಿಸಿ ಮೇ 10ನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ